ಬಹಳ ಚಲೋ ಕೆಲಸ ಮಾಡಿ ನೀವು ಖರೇಂದ್ರ ನಮ್ಮೆಲ್ಲರಿಗೂ ಬಹಳ ಖುಷಿ ಆಗಿದೆ ಒಬ್ಬ ಎಜುಕೇಶನ್ ಮಿನಿಸ್ಟರ್ ನಿನ್ನನ್ನ ಹೊಗಳ್ಯಾರ ಅಂತಂದ್ರೆ ಅದು ಸಣ್ಣ ಮಾತಲ್ಲ ಬಹದ್ದೂರ್ ಹುಡುಗಿದ್ದಿ ನೀನು ಎಂತವರಿಂದನೂ ಇಂತ ಕೆಲಸ ಆಗೋದಿಲ್ಲ ಖರೇಂದ್ರ ನಿನ್ನ ನೋಡಿ ಬಹಳ ಮಂದಿ ಕಲಿಬೇಕು ಮಗಳ ಕಲಿಬೇಕು ಅಲ್ಲ ಗಂಗಾ ನಮಗೆ ಯಾರಿಗೂ ಹೇಳಲಾರದೆ ನೀ ಇಷ್ಟು ದೊಡ್ಡ ಕೆಲಸ ಮಾಡಿಯಲ್ಲ ಇಷ್ಟು ದೊಡ್ಡ ಕೆಲಸ ಮಾಡ್ತೀಯ ಅಂತ ನಾವು ಯಾರು ಅನ್ಕೊಂಡ ಇರಲಿಲ್ಲ ನಿಮಗೆ ಗೊತ್ತ ಮಿನಿಸ್ಟರ್ ನಿಮಗೆ ಹೊಗಳಬೇಕಾದ್ರೆ ನನಗಂತೂ ಖುಷಿನ ತಡಿವಲ್ತಾಗಿತ್ತು ಈಗೂ ಅಷ್ಟ ನನಗೆ ಬಹಳ ಖುಷಿ ಆಗ್ಲಿಕತ್ತೆ ಮಗಳ ನಂದಿನಿ ಇವತ್ತು ನಮ್ಮ ಮನೆಯೊಳಗೆ ಹಬ್ಬ ಆಗಬೇಕು ನೋಡು ಆತ್ರಿ ಕಾರಂತ್ರ ಇವತ್ತು ಊಟಕ್ಕೆ ಹೋಳಿಗೆ ಮಾಡ್ರಿ ಆತ್ರಿ ಅಣ್ಣರ ಹೋಳಿಗೆ ಜೋಡಿ ಬಾಡಿಯನ್ ಸಿಕಳಿನೂ ಮಾಡ್ತೀನಿ ರೀ ಮಂತ್ರಿಗಳು ನನ್ನನ್ನು ತುಂಬಾ ಹೊಗಳಿದ್ರು ನಾನು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀಯ ಅಂದ್ರು ನನ್ನನ್ನು ತಪ್ಪಿಕೊಂಡು ಮುದ್ದಾಡಿದ್ರು ಎಂತ ಸಾಗರ ನಿಂಗೆ ಖುಷಿ ಆಗ್ತಿಲ್ಲ್ಯಾ ಮಾತಾಡು ಸಾಗರ ಇದರೊಳಗೆ ನಾನೇನು ಮಾತಾಡೋದದ ಮಿನಿಸ್ಟರ್ ನಿನ್ನ ಹೊಗಳಾರ ಹೊಗಳಿಸ್ಕೋ ನನ್ನ ಮುಂದೆ ಬಂದ್ಯಾ ಹೇಳ್ತಿ ಎಂತ ಸಾಗರ ಇದರಲ್ಲಿ ನಿಮ್ಮ ಸಹಾಯನು ಇದ್ದಲ್ಲ ನನ್ನೆನ್ನದ ಸಹಾಯ ಎಲ್ಲ ನೀನ ಮಾಡಿದ್ದ ಮಿನಿಸ್ಟರ್ ನನ್ನ ಹೋಗ್ಲಿದ್ರೆ ಎಲ್ಲರೂ ಸೇರ್ಕೊಂಡ ಬರೇ ನಿನ್ಗ ಹೋಗ್ಲಿದ್ರೆ ಗಂಗಾ ಎಷ್ಟು ಚಲೋ ಮಾಡಿದ್ದ ಗಂಗಾ ಎಷ್ಟು ಚಲೋ ಮಾಡಿದ್ದ ಅಂತ ಅಂತೇಳಿ ನೀನು ಕೊಂಡಾಡಿದ ಆಗ್ಲಿಲ್ಲ ಹೋಗ್ಲಿಲ್ಲ ಆ ಹುಡುಗಿನ ತಲೆ ಮೇಲೆ ಇಟ್ಕೊಂಡು ಇಬ್ರು ಮೆರೆಸ್ಲಿಕ್ಕತ್ತಿರಿ ಮನೆಯೊಳಗೆ ಇಬ್ರು ಮೊಮ್ಮಕ್ಕಳು ಇದ್ದಾರೆ ನನಗ ನಿಮ್ಮ ಮಕ್ಕಳವರು ಅವ್ರ ಬಗ್ಗೆ ಒಂದು ಸರ ಒಂದು ಚಲೋ ಮಾತಾಡಿರಿ ನೀವಿಬ್ರು ಗಂಗಾ ಅನಾಥ ಹುಡುಗಿ ಬಂದು ಬಳಗ ಯಾರು ಇಲ್ಲ ಆಕೆಗೆ ಅಂತ ಹುಡುಗಿ ನಮ್ಮ ಆಶ್ರಯದೊಳಗಿದ್ದು ಇಂತ ಚಲೋ ಹೆಸರು ತರ್ತಾಳೆ ಅಂದ್ರೆ ನಾವಲ್ದೆ ಇನ್ಯಾರು ಸಂತೋಷ ಪಡಬೇಕು ಹೇಳ್ರಿ ಕತ್ತಿನ ತಗೊಂಡು ಹೋಗಿ ಕುದುರೆಗೆ ಹೋಲಿಸ್ಲಿಕ್ಕೆ ಹೋಗಬೇಡ ಆ ಹುಡುಗಿಗೆ ನಿನ್ನ ಹೆಸರು ಬರಲಿಕ್ಕೆ ಕಾರಣ ಯಾರಂತ ಗೊತ್ತದೇನು ಎಣ್ಣಿ ಇದ್ರಷ್ಟಪ್ಪ ದೀಪ ಉರಿಯುದು ನೀನ್ ಎಣ್ಣಿನ ಮರ್ತಿದಿ ಆಕಿ ಇಷ್ಟೆಲ್ಲ ಸಾಧನ ಮಾಡಲಿಕ್ಕೆ ನನ್ನ ಮೊಮ್ಮಗನ ಕಾರಣ ಅವನ ಇದ್ದಿದ್ದಿಲ್ಲ ಅಂದ್ರೆ ಈಕೆ ಏನು ಮಾಡ್ತಿದ್ಲು ಎಣ್ಣಿ ಇಲ್ಲದ ಪಣತಿ ಆಗಿರ್ತಿದ್ಲಕಿ ಎಲ್ಲಕ್ಕಿಂತ ನನ್ನ ಮೊಮ್ಮಗನ ಸಾಧನನ ದೊಡ್ಡದ ಈಕಿದೇನ್ ದೊಡ್ಡದು ಆದ್ರೆ
ಸಾಗರಂಗಿರೋ ಅನುಕೂಲನೂ ಈ ಹುಡುಗಿಗಿಲ್ಲ. ನಾವು ಪ್ರೋತ್ಸಾಹನೂ ಕೊಟ್ಟಿಲ್ಲ. ಮುನ್ನುಗ್ಗಿ ಕೆಲಸ ಮಾಡ್ತದ ಹುಡುಗಿ ಇಂಥ ಮಕ್ಕಳ ಮುಂದೆ ಬರೋದು, ಇಂಥ ಮಕ್ಕಳನ್ನ ನಾನು ಮೆಚ್ಚುತ್ತೇನೆ. ದಯವಿಟ್ಟು ಗಂಗಾ ಬಗ್ಗೆ ಯಾವ ಸಿಟ್ಟು ಇಟ್ಕೋಬೇಡ್ರವ್ವ. ನೀವು ಕೇಳಿಕತ್ತಿದ್ರಲ್ಲ ಫೈಲ್ ಅದಿದೆ ನೋಡ್ರಿ. ಯಾಕ್ರಿ ಸಪ್ಪಗಿದ್ದೀರಿ? ಏನ್ ಚಿಂತೆ ಮಾಡ್ಲಿಕತ್ತೀರಿ? ಚಿಂತೆ ಏನಿಲ್ಲ ನಂದಿನಿ. ಎಮ್ ಎಲ್ ಎ ಇದ್ದಾರಲ್ಲ, ಅವ್ರ ಅಳಿಯಿಂದ ಕೇಸ್ ಅದ ಇವತ್ತು, ಅದ್ರ ಬಗ್ಗೆನೇ ವಿಚಾರ ಮಾಡ್ಲಿಕ್ಕಿದ್ದೆ. ಅದ ಆ ಕೇಸ್ ಬಿಟ್ಟು ಬಿಡ್ರಿ ಅಂದ್ರ ನೀವು ಕೇಳಂಗೆ ಇಲ್ಲಲ್ಲ. ನಾನು ಕೋರ್ಟಿಗೆ ಹೋಗಿ ತಡ ಆಗ್ತದೆ, ನಾ ಬರ್ತೇನೆ. ಹಲೋ ಹಲೋ, ಹಲೋ, ಏನಾರ ಮಾತಾಡ್ರಿ, ಫೋನ್ ಮಾಡಿ ಹಿಂಗೆ ಸುಮ್ಮನಿದ್ರ? ಹಲೋ ನಾ ಬರ್ತೇನೆ. ಹಲೋ ನಾನ್ರಿ ಎಮ್ ಎಲ್ ಎ ಮಾತಾಡಕತ್ತೆ. ಎಮ್ ಎಲ್ ಎ ಸಾಹೇಬ್ರ ಫೋನ್ವ ನಾನ, ಹೆಂಗದಿರಿ? ಮಾತಾಡುವ ನಿಮ್ಮ ಮನೆಯವರು ಕೋರ್ಟ್ ಹೋದ್ರನ್ನ? ನಿಮ್ಮ ಕುಟುಂಬ ಚಲೋತ್ನಾಗ ಇರ್ಬೇಕಂತ ಆಸೆ ಐತೆ ಇಲ್ಲ ನಿಮಗೆ? ಯಾಕೆ ಹಿಂಗೆಲ್ಲ ಮಾತಾಡ್ಲಿಕತ್ತೀರಿ? ನಿಮ್ಮ ಸಂಸಾರ ಚಲೋತ್ನಾಗ ಇರ್ಬೇಕಂತ ಹೇಳಿ ನಿಮಗೆ ಎರಡು ಮಾತು ಹೇಳ್ತೀನಿ, ಹೇಳೇನು? ಅದು ಏನೋ ಮಾತಾಡೋದಿದ್ರು ನನ್ನ ಮುಂದೆ ಮಾತಾಡ್ರಿ, ಮನೆ ಹೆಣ್ಮಕ್ಳು ಮುಂದೆ ಮಾತಾಡೋದಲ್ಲ. ಗಂಡು ಮಕ್ಕಳು ಹೊರಗಿನ ವ್ಯವಹಾರ ಹೊರಗೆ ಇರ್ಬೋದು, ಮನೆ ಹೆಣ್ಮಕ್ಳ ಹತ್ರ ತಂದ್ರ ಅವ್ರನ್ನ ಬ್ಯಾರನ ಕರೀತಾರ. ಗುಡ್ ಮಾರ್ನಿಂಗ್ ವಕೀಲ್ ಸಾಹೇಬ್ರ, ನಾನು ನಿಮ್ಮ ಹತ್ರನ ಮಾತಾಡ್ಬೇಕಂತ ಫೋನ್ ಮಾಡಿದ್ನಿ ರೀ. ಆದ್ರೆ ಏನ್ ಮಾಡೋದ್ರಿ, ನಿಮ್ಮ ಮನೆಯವ್ರು ಕೂಡ ಮಾತಾಡಬೇಕು ಅಂತ ಹೇಳಿ ದಯವಿಟ್ಟು ಇತ್ತು ಅಂತ ಕಾಣ್ತದ. ಆತು, ಅದೇನು ಹೇಳ್ಬೇಕೋ ಲಘು ಹೇಳ್ರಿ, ನಾನು ಕೋರ್ಟಿಗೆ ಹೋಗ್ಲಿಕ್ಕೆ ತಡ ಆಗ್ತದ. ನಮ್ಮದ ನಮಗೆ ಕೆಲಸ ಮಾಡಕ್ ಟೈಮ್ ಇರಂಗಿಲ್ರಿ, ಆದ್ರೂ ಮಕ್ಕಳ ಸಲುವಾಗಿ ಟೈಮ್ ತೆಗೆದಿಡ್ಬೇಕ್ರಿ. ನನ್ನ ಕುಟುಂಬ ಮತ್ತು ನನ್ನ ಕೆಲಸನ ಹೆಂಗೆ ಸಂಭಾಳಿಸ್ಬೇಕು ಅನ್ನೋದು ನನಗೆ ಗೊತ್ತದ.